ಶ್ರೀರಾಮ ಮಂದಿರದ ಭೂಮಿ ಪೂಜೆ ಕಾರ್ಯ ಆರಂಭವಾಗಲು ಇನ್ನು ಸುಮಾರು ನಾಲ್ಕು ಗಂಟೆ ಹದಿನೈದು ನಿಮಿಷ ಇದ್ದಂಗಿದೆ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ದೇಶವೇ ಬಹುಶಃ ಕಾಯುತ್ತಿದ್ದಂತಹ ಈ ಅಭೂತಪೂರ್ವ ಗಳಿಗೆ ಸಾಕಾರಗೊಳ್ಳುತ್ತೆ ಇದರ ಹಿಂದಿರುವ ದೀರ್ಘ ಹೋರಾಟ ಕಾನೂನು ರಾಜಕೀಯ ಹಾಗೂ ಧಾರ್ಮಿಕ ನಂಬಿಕೆಗಳ ಸಂಬಂಧದ ದೀರ್ಘಕಾಲದ ಹೋರಾಟ ಒಂದು ಹಂತಕ್ಕೆ ಕೊನೆಯನ್ನು ಕಾಣುತ್ತೆ ಆ ಮೂಲಕ ದೇಶದ ಸಹಸ್ರ ಕೋಟಿ ಜನರು ಬಯಸಿದ್ದಂತಹ ರಾಮಮಂದಿರ ನಿರ್ಮಾಣ ಕಾರ್ಯ ಅದ್ಭುತವಾಗಿ ಚಾಲನೆ ಆಗುತ್ತೆ ಬಹುಶಃ ಮೂರುವರೆಯಿಂದ ನಾಲ್ಕು ವರ್ಷದಲ್ಲಿ ಪೂರ್ಣಗೊಳ್ಳುತ್ತೆ ಸಹಜವಾಗಿ ಮಂದಿರದ ಇವತ್ತಿನ ಈ ಭೂಮಿ ಪೂಜೆ ಕಾರ್ಯ ಬಹುಶಃ ಕರೋನಾ ಇಲ್ಲದಿದ್ದರೆ ನಾವು ಕಂಡು ನೋಡರಿಯದಂತಹ ಕೇಳರಿಯದಂತಹ ಸಂಭ್ರಮ ಎಲ್ಲ ಕಡೆ ಮುಗಿಲು ಮುಟ್ಟುತ್ತಿದ್ದಿದ್ದು ಸಾಮಾನ್ಯವಾಗಿರ್ತಿತ್ತು ಆದರೆ ಇವತ್ತು ಕರೋನಾ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಾರ್ಯಕ್ರಮ ತಣ್ಣಗೆ ನಡೆಯುತ್ತಿದೆ ಅಂತಲೇ ಅನ್ಬೋದು ತಣ್ಣಗೆ ಅಂದರೆ ಇವತ್ತಿನ ಅಯೋಧ್ಯೆ ಸಜ್ಜಾಗಿರುವ ರೀತಿಯನ್ನು ನೋಡಿದರೆ ಕರೋನಾ ಇಲ್ಲದಿದ್ದರೆ ಇನ್ನೇನಾಗುತ್ತಿತ್ತು ಅಯೋಧ್ಯೆಯಲ್ಲಿ ಅನ್ನೋದು ಅಥವಾ ದೇಶದಲ್ಲಿ ಅನ್ನೋದು ಬಹುಜನರ ಪ್ರಶ್ನೆ ಭಾರತದ ಇತ್ತೀಚಿನ ಎಲ್ಲ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಬಹುಶಃ ಯಾವುದೇ ಮಾಧ್ಯಮಗಳ ಪ್ರಚಾರವಿಲ್ಲದಿದ್ದರೂ ಆ ದಿನಮಾನಗಳಲ್ಲಿ ಇವತ್ತಿನ ಟಿ ಪ್ರಕಾರ ಟಿ ವಿಗಳಿರೋ ರೀತಿ ಒಂದು ವಿಷಯ ದೇಶದ ಹಳ್ಳಿ ಹಳ್ಳಿಗಳನ್ನು ಮನೆ ಮನೆಗಳನ್ನು ತಲುಪಿ ಅಂತಿಮವಾಗಿ ಜನ ಬಯಸಿದ್ದು ಜಾರಿಗೆ ಬರುತ್ತಿರುವ ಯಾವುದಾದರೂ ಒಂದು ವಿಷಯ ಇದ್ದರೆ ಅದು ಬಹುಶಃ ರಾಮಮಂದಿರದ ವಿಚಾರನೇ ಇರಬೇಕು ಇನ್ಯಾವುದೂ ಇದ್ದಂಗಿಲ್ಲ ಸ್ವಾತಂತ್ರ್ಯ ಚಳವಳಿಯನ್ನು ಹೊರತುಪಡಿಸಿದರೆ ಪಾಕಿಸ್ತಾನದ ವಿರುದ್ಧ ನಮ್ಮ ದೇಶದಲ್ಲಿ ನಮ್ಮ ದೇಶ ನಡೆಸಿದ ಲಡಾಯಿಯನ್ನು ಹೊರತುಪಡಿಸಿದರೆ ಬಟ್ ನಂಗೆ ಬಂದು ಕುತೂಹಲದವಾಗಿರುವಂಥ ಒಂದು ಪ್ರಶ್ನೆ ಕೇಳಿಬಿಟ್ಲ ಸರ್ ನೀವು ಆ ಹೋರಾಟವನ್ನ ನೋಡಿದೀರ ಬೆಂಗಳೂರಿನಲ್ಲಿ ನಡೆದಂತಹ ಕ್ರಾಂತಿಯನ್ನ ನೋಡಿದ್ರೆ ಎಲ್ಲ ಬಟ್ ನೀವು ಅನ್ಕೊಂಡಿದ್ರೆ ಸರ್ ಈಗ ಈಗ ರಾಮ ಮಂದಿರ ಆಗಿಬಿಡುತ್ತೆ ಅಂತ ಏನಿಲ್ಲ ಬಹಳ ಜನ ಅನ್ಕೊಂಡ್ರಲ್ಲ ಎಲ್ ಕೆ ಅಡ್ವಾಣಿನೇ ಅನ್ಕೊಂಡಿರಲಿಲ್ಲ ನಾನು ಅನ್ಕೊಂಡ್ರೆ ಯಾರಿಗೂ ಬರೋಣ ಅದಕ್ಕೆ ಪಾಯಿಂಟ್ ಶತಮಾನಗಳಿಂದ ಕಾಯುತ್ತಿದ್ದಂತಹ ಆ ಕ್ಷಣ ಈಗ ಬಂದಿದೆ ಅಲ್ಲಿ ನಡೆದಿರುವ ತಯಾರಿಗಳು ಮತ್ತು ರಾಜ್ಯದಲ್ಲಿ ಏನೇ ಇದ್ದರೂ ನಡೆಯುತ್ತಿರುವ ಸಂಭ್ರಮದ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಹೋಗ್ತೀವಿ ದೇಶಾದ್ಯಂತ ರಾಮನಾಮ ಜಪ ಮೊಳಗುತ್ತಾ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಜನ ತಮಗೆ ತೋಚಿದಂತೆ ಈ ಒಂದು ಅಭೂತಪೂರ್ವ ಕ್ಷಣದಲ್ಲಿ ಭಾಗಿಯಾಗಲು ಹಾತೊರೆಯುತ್ತಿದ್ದಾರೆ ಮತ್ತು ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ ಅತ್ತ ಅಯೋಧ್ಯೆ ಒಂದು ಅದ್ಭುತವಾಗಿ ಶೃಂಗಾರಗೊಂಡಿದೆ ಮೂರು ದಿನಗಳಿಂದ ನಡೆಯುತ್ತಿರುವಂತಹ ದೀಪದ ಆ ಆರತಿ ಏನಿದೆ ಮತ್ತು ಸಂಭ್ರಮ ಏನಿದೆ ದೀಪ ಹಚ್ಚುವ ಕಾರ್ಯ ಲಕ್ಷ ಲಕ್ಷ ದೀಪಗಳನ್ನು ಹಚ್ತಾ ಇದ್ದಾರೆ ಎಲ್ಲಿ ನೋಡಿದರಲ್ಲಿ ಹಳದಿ ಮತ್ತು ಕೇಸರಿಯ ರಂಗು ಯಾವುದೇ ಕಣ್ಣನ್ನು ಹಸ ಹಳದಿನೇ ಹಾಗೆ ತುಂಬ ಬಹುಬೇಗ ಕಣ್ಣನ್ನು ಎಳ್ಕೊಳ್ಳಬಹುದಾದ ಒಂದು ಬಣ್ಣ ಎಳ್ಕೊತಾ ಇದೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸರಿಯಾಗಿ ಪ್ರಧಾನಮಂತ್ರಿಗಳು ಅಯೋಧ್ಯೆಗೆ ಬಂದು ಎಳಿತಾರೆ ಹನ್ನೆರಡು ಗಂಟೆಯಷ್ಟೊತ್ತಿಗೆ ರಾಮ ಜನ್ಮಭೂಮಿ ಸ್ಥಳಕ್ಕೆ ತೆರಳುತ್ತಾರೆ ಅಲ್ಲಿಂದ ರಾಮಲಲ್ಲ ದರ್ಶನವನ್ನು ಮಾಡ್ತಾರೆ ರಾಮಲಲ್ಲಾ ವಿಗ್ರಹ ಏನಿದೆ ಈ ವಿಗ್ರಹ ಆ ಸ್ಥಳಕ್ಕೆ ಬಂದು ಸ್ಥಾಪನೆಯಾದಂಥದ್ದು ಪ್ರತಿಷ್ಠಾಪನೆಯಾದಂಥದ್ದೇ ಒಂದು ರೋಚಕ ಕತೆ ಅದೇ ದೊಡ್ಡ ಕತೆ ಅದು ಇನ್ನು ಆ ಮೂರ್ತಿಯ ದರ್ಶನವನ್ನು ಪ್ರಧಾನಮಂತ್ರಿಗಳು ಪಡ್ಕೋತಾರೆ ಹಾಗೆ ನೋಡಿದ್ರೆ ಭಾಳಷ್ಟು ಜನರಿಗೆ ಆಶ್ಚರ್ಯ ಅನ್ನಿಸ್ಬೋದು ಈ ರಾಮಲಲ್ಲಾ ವಿಗ್ರಹದ ದರ್ಶನವನ್ನು ಯಾವ ಪ್ರಧಾನಿಯೂ ಇಲ್ಲಿಯವರೆಗೆ ಮಾಡಿಲ್ಲ ಹಿಂದಿನ ಪ್ರಧಾನಿಗಳು ಮಾಡಲೇಬೇಕಾಗಿದ್ದಂಥ ಪರಿಸ್ಥಿತಿ ಇರಲಿಲ್ಲ ನಂತರದ ಪ್ರಧಾನಿಗಳಿಗೆ ಮಾಡಬೇಕು ಅನಿಸಿದ್ದರೂ ಅದಕ್ಕೆ ಅವಕಾಶವಿರಲಿಲ್ಲ ಕಾನೂನಿನ ವ್ಯಾಜ್ಯಗಳ ಪರಿಣಾಮವಾಗಿ ಹಾಗಾಗಿ ಇವತ್ತ ಎಲ್ಲವೂ ಬಗೆಹರಿದಿದೆ ಒಂದು ರೀತಿ ಮಂಕು ಕವಿದದ್ದು ಹೊರಟೋಗಿದೆ ಮೋಡ ಕವಿದ ವಾತಾವರಣ ಇರಬಹುದು ದೇಶದ ಹಲವೆಡೆ ಆದರೆ ಅದು ಪ್ರಕೃತಿ ಸಹಜವಾಗಿ ಇರುವಂಥದ್ದು ನಮ್ಮ ಕಣ್ಣಿಗೆ ಬಿದ್ದಿದ್ದಂತಹ ಮಂಕು ಮುಗಿದಿದೆ ಒಂದು ರೀತಿಯ ಹೊಸ ಬೆಳಕು ಅಲ್ಲಿ ಈಗ ಬರ್ತಾ ಇದೆ ಪರಿಣಾಮ ಹನ್ನೆರಡು ಗಂಟೆ ಹದಿನೈದರಿಂದ ಭೂಮಿ ಪೂಜೆ ವಿದ್ಯುಕ್ತವಾಗಿ ಪ್ರಾರಂಭ ಆಗುತ್ತೆ ಪ್ರಧಾನಮಂತ್ರಿಗಳು ಕೂಡ ಒಂದು ಪಾರಿಜಾತದ ಗಿಡವನ್ನು ನೆಡ್ತಾರೆ ಪಾರಿಜಾತವನ್ನೇ ಏಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಕೆಲವರಿಗೆ ಬರಬಹುದು ಪಾರಿಜಾತ ಮೂಲತಃ ಭೂಮಿಯ ಮೇಲೆ ಇತ್ತು ಅನ್ನುವ ಪುಷ್ಪವಲ್ಲ ಹೂವಲ್ಲ ಅದು ಮೇಲೆ ಸ್ವರ್ಗದಿಂದ ಇಳಿದು ಬಂದಂತಹ ಹೂವು ಅನ್ನುವಂತಹ ಒಂದು ನಂಬಿಕೆ ನಮ್ಮೆಲ್ಲರಲ್ಲಿ ಇರುವಂಥದ್ದು ಹಾಗಾಗಿ ಬಹುಶಃ ಪಾರಿಜಾತವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನ್ಸತ್ತೆ ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷ ಸೊನ್ನೆ ಎಂಟು ಸೆಕೆಂಡ್ಗೆ ಸರಿಯಾಗಿ ಸು ಬರುವಂತಹ ಅಭಿಜಿನ್ ಲಗ್ನದಲ್ಲಿ ಈ ಭೂಮಿ ಪೂಜೆ ಕಾರ್ಯ ಮುಗಿಯುತ್ತೆ ನಲವತ್ತು ಕೆ ಜಿಯ ಬೆಳ್ಳಿ ಇಟ್ಟಿಗೆ ಇಟ್ಟು ಮೊದಲ ಇಟ್ಟಿಗೆಯಾಗಿ ಇಟ್ಟು ಮಂದಿರಕ್ಕೆ ಶಂಕುಸ್ಥಾಪನೆ ಕಾರ್ಯ ನೆರವೇರುತ್ತೆ ಅದೊಂದು ಸಾಂಕೇತಿಕವಾಗಿ ಅದೊಂದು ಅದರಿಂದ ಹಿಂದೆ ಭಾಳ ದೊಡ್ಡ ಇದು ಅಂತಲ್ಲ ಸಾಂಕೇತಿಕವಾಗಿ ಅದನ್ನು ನೆರವೇರಿಸ್ತಾರೆ ಇಡೀ ಭಾರತ ಬಹುಶಃ ಕ್ಷಣಕ್ಕೆ ಕಾಯ್ತಾ ಇರುತ್ತೆ ಅಯೋಧ್ಯೆಯಲ್ಲಿ ಭಾಳ ಸರಳ ಅದು ಯಾಕಂದರೆ ಅದು ಇರಲಿಕ್ಕಿಲ್ಲ ಅಂತ ಅನ್ನಬಾರ್ದು ಯಾರು ನಮ್ಮೂರಿನಲ್ಲೋ ನಿಮ್ಮೂರಿನಲ್ಲೋ ಒಂದು ದೇವಸ್ಥಾನಕ್ಕೆ ಅಡಿಗಲ್ಲಿಟ್ಟರೆ ಅಥವಾ ಇನ್ಯಾವುದೋ ಒಂದು ಇಂಪಾರ್ಟೆಂಟ್ ನಿಮ್ಮ ಮನೆಗೆ ಒಂದು ಭೂಮಿ ಪೂಜೆ ಮಾಡಿದರೆ ಎಷ್ಟು ಸಂಭ್ರಮ ಅವತ್ತು ಇರುತ್ತೆ ಭಾಳ ಜನಕ್ಕೆ ಭಾಳ ಸಂಭ್ರಮ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಧಾನಿ ವಾಪಸ್ ಆಗ್ತಾರೆ ದಿಲ್ಲಿಗೆ ಅಲ್ಲಿಗೆ ಒಂದು ಹಂತ ಮುಗಿಯುತ್ತೆ ಓಕೆ ಅಯೋಧ್ಯೆಯಲ್ಲಿ ಮೋದಿಯವರು ಯಾವಾಗ ಯಾವಾಗ ಏನು ಮಾಡ್ತಾರೆ ಎಸ್ ಅಯೋಧ್ಯೆಯಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಮಾನದಲ್ಲಿ ಬರುವಂತಹ ಪ್ರಧಾನಮಂತ್ರಿಗಳು ಲಖನೌಗೆ ತೆರಳುತ್ತಾರೆ ಅಲ್ಲಿಂದ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಅಯೋಧ್ಯೆಯತ್ತ ಹೋಗ್ತಾರೆ ನಂತರ ಹನುಮಾನ್ ಗಡಿ ದೇಗುಲಕ್ಕೆ ಭೇಟಿ ಕೊಡ್ತಾರೆ ಹಾಗೆ ನೋಡಿದ್ರೆ ಹನುಮಾನ್ ಗಡಿ ದೇಗುಲ ಏನಿದೆ ಇದೂ ಕೂಡ ಅಷ್ಟೇ ಐತಿಹಾಸಿಕವಾದಂತಹ ಒಂದು ದೇವಸ್ಥಾನ ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸವನ್ನು ಚರಿತ್ರೆಯನ್ನು ಹೊಂದಿರುವಂಥ ಈ ದೇವಸ್ಥಾನದಲ್ಲಿ ಒಂದು ಏಳು ನಿಮಿಷಗಳ ಕಾಲ ಇನ್ನೂ ಜಾಸ್ತಿ ಹತ್ತು ನಿಮಿಷ ಹತ್ತನೇ ಶತಮಾನದ್ದು ಅನ್ನೋದಾದರೆ ಪೂಜೆ ಮಾಡಿಸ್ತಾರೆ ಅಲ್ಲಿ ಒಂದು ಪೂಜೆಯನ್ನು ಮಾಡ್ತಾರೆ ನಂತರ ರಾಮ ಜನ್ಮಭೂಮಿ ಸ್ಥಳಕ್ಕೆ ಮೋದಿಯವರು ಪ್ರಯಾಣವನ್ನು ಮಾಡ್ತಾರೆ ರಾಮ ಜನ್ಮಭೂಮಿಯ ಈ ಸ್ಥಳ ಏನಿದೆ ಇದನ್ನು ಯಾರಾದರೂ ಕಳೆದ ಹದಿನೈದು ಇಪ್ಪತ್ತೈದು ವರ್ಷದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷದಲ್ಲಿ ನೋಡಿದ್ದವರು ಇವತ್ತು ಟಿ ವಿ ಮುಂದೆ ನೀವು ಕೂತಿದ್ದರೆ ಈಗ ಬಹುಶಃ ನಿಮಗೆ ಆ ಜಾಗದ ಯಾವ ನೆನಪೂ ಬರದಂತೆ ಬದಲಾಗಿ ಹೋಗಿರುತ್ತೆ ಯಾಕಂದರೆ ಆ ದಿನದಲ್ಲಿ ರಾಮ ಜನ್ಮಭೂಮಿಗಿದ್ದಂಥ ಜಾಗದಲ್ಲಿ ಎಲ್ಲೋ ದೂರದಿಂದ ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಅವುಗಳ ಒಳಗಡೆನೇ ಹೋಗಬೇಕು ಅಲ್ಲಲ್ಲಿ 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 ಪೊಲೀಸಿನವರು ಬಾಬ್ರಿ ಮಸೀದಿ ಇದ್ದಿದ್ದಕ್ಕೆ ಮೊದಲು ಮತ್ತು ನಂತರದ ದೃಶ್ಯಾವಳಿಗಳು ಬೇರೆ ಬೇರೆ ಹಾಗಾಗಿ ವಿಪರೀತವಾದ ಆತಂಕ ಮತ್ತು ಭಯದ ನಡುವೆ ಕುತೂಹಲದ ಏಕೈಕ ಕಾರಣಕ್ಕೋಸ್ಕರ ಕೆಲವರು ಹೋಗಿ ಬಂದಿದ್ದಾರೆ ಪಂಜರದ ಒಳಗಡೆಗೆ ಹೋಗಬೇಕು ಎಂಟು ಮೀಟರ್ ಒಳಗಡೆ ಹೋಗಿ 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 ಸಾಕಾಗಿ ಹೋಗಿರ್ತಿತ್ತು ಆದರೆ ಯಾವ ಒಂದು ದೊಡ್ಡ ಭಾವನೆಯನ್ನು ಸೃಷ್ಟಿ ಮಾಡ್ತಿರಲಿಲ್ಲ ಎಲ್ಲರಿಗೂ ಏನನ್ನಿಸ್ತಿತ್ತು ಅಂದರೆ ಯಾಕಾಗಿಲ್ಲ ಇದಕ್ಕೆ ಯಾಕೆ ಇಷ್ಟೊಂದು ಗಲಾಟೆ ಇದಕ್ಕೆ ಅನ್ನೋದೇ ಇರ್ತಿತ್ತು ಎಲ್ಲರಿಗೂ ಇವತ್ತಿನ ದೃಶ್ಯಾವಳಿಗಳು ಹಾಗಿರಲ್ಲ ಬಿಕಾಸ್ ಅವೆಲ್ಲವೂ ಬದಲಾಗೋಗಿರುತ್ತೆ ಹೋಗಿರುತ್ತೆ ಅವೆಲ್ಲವನ್ನ ಚೇಂಜ್ ಮಾಡಿರ್ತಾರೆ ಇನ್ನೊಂದು ವರ್ಷನೋ ಆರು ತಿಂಗಳು ಬಿಟ್ಕೊಂಡು ಹೋದರೆ ಮತ್ತೊಂದು ದೃಶ್ಯಾವಳಿ ಇರುತ್ತೆ ಅಲ್ಲಿ ಕಟ್ ಆ ದೇವಸ್ಥಾನ ನಿರ್ಮಾಣದ ಗಡಿಬಿಡಿಗಳು ನಿಮಗೆ ಕಾಣಿಸ್ತಾ ಇರುತ್ತೆ ಅದನ್ನು ದಾಟಿ ಮುಂದಕ್ಕೆ ಬಂದರೆ ನಿರ್ಮಾಣವಾದ ನಂತರವಂತೂ ನನ್ನ ಲೆಕ್ಕಾಚಾರದಲ್ಲಿ ಆ ಭೂಪ್ರದೇಶ ಯಾರ ಊಹೆಗೂ ನಿಲುಕುವುದಿಲ್ಲ ಯಾಕಂದರೆ ಅವ್ರು ನೋಡಿರೋಕ್ಕೂ ಅಲ್ಲಿರುವುದಕ್ಕೂ ವ್ಯತ್ಯಾಸವೇ ಇರೋದಿಲ್ಲ ಬಟ್ ಅಲ್ಲೆಲ್ಲ ರಾಮ ಮಂದಿರದ ಹತ್ತಲ್ಲಿ ಒಂದು ಸಂಶೋಧನಾ ಕೇಂದ್ರ ಮಾಡ್ತಾರೆ ಅಲ್ಲಿ ಭವಿಷ್ಯ ಹೇಗಿತ್ತು ಏನೇನಾಯಿತು ಅನ್ನೋದು ಇರತ್ತೆ ಯಾವ ಅನುಮಾನವೂ ಇಲ್ಲ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಭಾಷಣವನ್ನು ಕೂಡ ಮಾಡ್ತಾರೆ ಭಾಷಣದ ಬಳಿಕ ಸರಯು ನದಿಯ ತೀರಕ್ಕೆ ಪ್ರಧಾನಿ ಮೋದಿ ತೆರಳುತ್ತಾರೆ ಮಧ್ಯಾಹ್ನ ಹನ್ನೆರಡು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಅಲ್ಲಿಂದ ನಿರ್ಗಮಿಸಿ ದಿಲ್ಲಿಗೆ ತಮ್ಮ ಪ್ರಯಾಣವನ್ನು ಮಾಡ್ತಾರೆ ಎಸ್ ಓಕೆ ಸರಿ ಈಗ ಅಯೋಧ್ಯೆ ವಿಚಾರಕ್ಕೆ ಬರೋದೇ ಆದರೆ ನಿಮಗೆ ಅದನ್ನು ನೋಡಿದಾಗ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿದಾಗ ಇಟ್ ವಾಸ್ ನಥಿಂಗ್ ಬಟ್ ಇದು ಇನ್ನೊಂದು ಸಿವಿಲ್ ವ್ಯಾಜ್ಯವಾಗಿತ್ತು ಅಷ್ಟೇ ಯಾವುದೋ ಒಂದು ಆಸ್ತಿಗೋಸ್ಕರ ನಡೆಯುತ್ತಿರುವಂತಹ ಒಂದು ವ್ಯಾಜ್ಯ ಅನ್ನೋ ರೀತಿನೇ ಇತ್ತು ಓಕೆ ಕಾಲಾನಂತರದಲ್ಲಿ ಅದು ಹಾಗೆ ಇದ್ದಿದ್ದರೆ ಇತ್ಯರ್ಥವಾಗಿ ಹೋಗ್ತಿತ್ತೇನೋ ಯಾವ ಯಾವ ಕಡೆಗೆ ತೀರ್ಥ ಆಗ್ತಿತ್ತು ನನಗೆ ಗೊತ್ತಿಲ್ಲ ಅದು ಯಾವ ಕಡೆ ಬರೀ ಅಷ್ಟೇ ಆಗಿದ್ದಿದ್ರೆ ಅಷ್ಟೇ ಆಗ ಮುಂದೆ ಮುಗ್ದೋಗ್ಬಿಟ್ಟಿದ ಆದರೆ ಬಹಳ ನಂತರದ ದಿನಗಳಲ್ಲಿ ಅದು ರಾಜಕೀಯ ಸ್ವರೂಪವನ್ನ ಬಣ್ಣವನ್ನ ಪಡ್ಕೋತು ಈ ರಾಜಕೀಯ ಬಣ್ಣವನ್ನ ಪಡೆದುಕೊಳ್ಳಕ್ಕೆ ಕೆಲವು ರಾಜಕಾರಣಿಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳೇ ಕಾರಣ ಅದರಲ್ಲಿ ಯಾವ ಅನುಮಾನ ಅಲ್ಲ ಇವತ್ತು ಅತ್ಯಂತ ಕಟುವಾಗಿ ಅದನ್ನು ಹೇಳಬಹುದು ಅನ್ನುವುದಾದರೆ ಕಾಂಗ್ರೆಸ್ ಇವತ್ತು ನಮ್ಮ ಎದೆಯೊಳಗೆ ರಾಮ ಇದ್ದಾನೆ ನಮ್ಮ ಎದೆಯೊಳಗಡೆ ಇದ್ದಾನೆ ರಾಮ 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 ಅಂತ ಕೆಲವರು ಹೇಳ್ತಾ ಇರೋದು ಹನುಮಾನ್ ಚಾಲಿಸ ಪಠನೆ ಮಾಡ್ತಾ ಇರೋಂಥ ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ ಇದ್ದಾನೆ ಅನ್ನೋದು ಈಗ ರಾಜಕಾರಣ ಮಾಡಿಬಿಟ್ಟಿದೆ ರಾಜಕಾರಣ ಮಾಡಿದ್ದೆ ಅಲ್ಲಿ ಶುರುವಾಗಿದ್ದೆ ಅಲ್ಲೇ ತಪ್ಪು ರಾಮ ಜನ್ಮಭೂಮಿ ವಿವಾದವನ್ನ ಅತ್ಯಂತ ಹೀನಾಯವಾಗಿ ಒಂದು ಸಣ್ಣ ಚಿಲ್ಲರೆ ವಿಚಾರ ಅಂತ ಟ್ರೀಟ್ ಮಾಡಿದ್ದೇ ಆಗಿದ್ದು ಇದು ಸಮಸ್ಯೆ ಅದು ಹಾಗೆಯೇ ಮುಂದುವರಿಯುತ್ತಿತ್ತೇನೋ ನನಗೆ ಗೊತ್ತಿಲ್ಲ ಭಾರತದ ರಾಜಕಾರಣದಲ್ಲಿ ಅವತ್ತು ಕಾಂಗ್ರೆಸ್ನ ಪ್ರಾಬಲ್ಯ ಮತ್ತು ಸಾರ್ವಭೌಮತೆಯನ್ನು ಯಾರೂ ಅಳ್ಳಾಡ್ಸೋಕ್ಕಾಗ್ತಾ ಇರಲಿಲ್ಲ ಅಂಥ ಜಾಗದಲ್ಲಿ ಇದ್ದಾಗ ಅಹಂ ಮತ್ತು ದಿಮಾಕು ಬೆಳೆದಂಥ ಸಂದರ್ಭದಲ್ಲಿ ನಮ್ಮನ್ನು ಯಾರು ಅಳ್ಳಾಡಿಸ್ತಾರೆ ಅನ್ನುವಂತಹ ಆ ಅತಿ ವಿಶ್ವಾಸ ಅವರಲ್ಲಿ ಬಂದಿದ್ದ ಪರಿಣಾಮವಾಗಿ ಅವರಿಗೆ ಬಹುಶಃ ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದರು ಮತ್ತು ಕೆಲವರು ನಡೆದುಕೊಂಡ ಹಲವಾರು ನಡೆಗಳು ಮತ್ತು ನಡವಳಿಕೆಗಳು ಹೇಗಿತ್ತು ಅಂದರೆ ಓಲೈಕೆಯನ್ನು ಮಾಡಿಕೊಂಡು ಹೋಗುತ್ತಿದ್ದಾರೆ ರಾಜಕಾರಣಕ್ಕೋಸ್ಕರ ಅನ್ನುವಂಥ ಭಾವನೆ ಮೂಡಿತ್ತು ಆದರೆ ಈ ಭಾವನೆ ಮೂಡಿದ್ದಕ್ಕೆ ಒಂದು ರೂಪ ಇರಲಿಲ್ಲ ಅದು ಅಲ್ಲಲ್ಲಿ ಅಲ್ಲಲ್ಲಿ ಚದುರಿದ ಅಭಿಪ್ರಾಯವಾಗಿ ಇತ್ತು ಈ ಚದುರಿದ ಚಿತ್ರಗಳಂತೆ ಎಲ್ಲೆಲ್ಲೋ ಪೀಸ್ 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 ಮಕ್ಕಳಿಗೆ ಆಟಕ್ಕೆ ಕೊಡ್ತಾರೆ ಎಲ್ಲ ಜೋಡಿಸಿದಾಗ ಒಂದು ಚಿತ್ರ ಬರಬೇಕು ಜೋಡಿಸ್ಲಿಕ್ಕೆ ಯಾವ್ದಾದ್ರು ಒಂದು ಶಕ್ತಿ ಬೇಕು ಮನುಷ್ಯ ಶಕ್ತಿ ಬೇಕು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಫ್ಕೋರ್ಸ್ ಅವತ್ತಿನ ವಿಶ್ವ ಹಿಂದೂ ಪರಿಷತ್ತು ಜನ ಇದು ಆರ್ ಎಸ್ ಎಸ್ಸು ಇರ್ಬೋದು ಬಿ ಜೆ ಪಿನೂ ಇರ್ಬೋದು ಇವರೆಲ್ಲರೂ ಸೇರಿಕೊಂಡಾಗ ಅದಕ್ಕೆ ಒಂದು ಸಾರ್ವತ್ರಿಕ ರೂಪ ಸಿಕ್ತು ಭಾರತೀಯ ಜನತಾ ಪಕ್ಷ ಮೊಟ್ಟ ಮೊದಲ ಬಾರಿಗೆ ತನ್ನ ರಾಷ್ಟ್ರೀಯ ಕಾರ್ಯಕಾರಿಣಿ ಹಾಗೂ ಇನ್ನಿತರ ಮುಖ್ಯ ದೇಶ ಸಭೆಗಳಲ್ಲಿ ಇದನ್ನು ತನ್ನ ಒಂದು ಅಜೆಂಡಾದ ಭಾಗವಾಗಿ ನಿರ್ಣಯಗಳ ಮೂಲಕ ಪರಿಗಣಿಸ್ಕೊತು ನಿರ್ಣಯಗಳ ಮೂಲಕ ಅಧಿಕೃತವಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುತ್ತೆ ಆ ನಿಲುವೆ ರಾಮ ಭೂಮಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಬೇಕು ಅದು ಹಿಂದೂಗಳ ಹಕ್ಕು ಎಂಬ ಪ್ರಶ್ನೆ ಸ್ಥಾಪಿತವಾಯಿತು ಇಲ್ಲಿಯವರೆಗೆ ಭಾರತದ ರಾಜಕಾರಣ ಒಂದು ರೀತಿ ಸೆಂಟ್ರಿಸ್ಟ್ ಪಾಲಿಟಿಕ್ಸ್ ಅಂದರೆ ಎಡವೂ ಅಲ್ಲ ಬಲವೂ ಅಲ್ಲ ಸೆಕ್ಯುಲರ್ ಅಲ್ಲ ಅನ್ನೋ ರೀತಿ ಸೆಕ್ಯುಲರ್ ಅಂತ ನಾನು ಕರೆಯಲ್ಲ ಯಾವುದು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಸೆಕ್ಯುಲರ್ ಎಂಬ ಪದವನ್ನು ಆಮೇಲೆ ನಾವು ಸೇರಿಸ್ಕೊಂಡಿರೋದು ನಾವು ಅದನ್ನ ಆರಂಭದ ದಿನಗಳಲ್ಲಿ ಸೆಕ್ಯುಲರ್ ಅನ್ನೋ ಪದ ಎಲ್ಲಿ ಬರೆದಿದ್ದಾರೆ ಆಮಾಮೇಲೆ ಮಾಡ್ಕೊಂಡ್ ಬಂದಿರೋ ಕೆಲಸಗಳೆಲ್ಲ ನಾವು ಮತ್ತು ಅದರ ಅರ್ಥವನ್ನ ಯಾರು ವಿವರಣೆಯನ್ನು ಕೊಟ್ಟಿದ್ದಾರೆ ಎಕ್ಸೆಪ್ಟ್ ಸುಪ್ರೀಂ ಕೋರ್ಟ್ ಕೆಲವು ವಿಚಾರಗಳಲ್ಲಿ ಆಗಾಗ್ಗೆ ಬಂದಿರುವಂತಹ ತೀರ್ಪುಗಳಲ್ಲಿ ಇದಕ್ಕೆ ಒಂದು ಇದಕ್ಕೆ ಒಂದು ವಿವರವನ್ನು ವರ್ಣನೆಯನ್ನು ಒಂದು ವಿಶ್ಲೇಷಣೆಯನ್ನು ಕೊಡುವ ಪ್ರಯತ್ನ ಮಾಡಿದೆಯಾ ಅವರದು ಯಾರು ಕೊಟ್ಟಿದ್ದಾರೆ ಸೆಕ್ಯುಲರ್ ವಾಟ್ ಈಸ್ ಸೆಕ್ಯುಲರ್ ಅನ್ನೋ ಪ್ರಶ್ನೆಗೆ ಇವತ್ತು ಬಹುಜನರ ಕೈಲಿ ಎಲ್ಲರಿಗೂ ಒಪ್ಪಿತವಾಗುವಂತಹ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಯಾವುದು ಸೆಕ್ಯುಲರ್ ಅನ್ನೋ ಪ್ರಶ್ನೆ ಬಹಳ ದೊಡ್ಡ ಸಮಸ್ಯೆ ಮತ್ತು ಈ ಸೆಕ್ಯುಲರ್ ಎಂಬ ಪದ ಎಷ್ಟು ವಿಚಿತ್ರವಾಗಿ ಹೋಗ್ತಾಯಿತ್ತು ಹೋಯಿತು ಅಂತಂದರೆ ಅದೇ ರಾಜಕಾರಣದ ತಿರುವುಗಳನ್ನು ತರಲಿಕ್ಕೆ ಕಾರಣವೂ ಆಯಿತು ಸೆಕ್ಯುಲರ್ ಎಂದರೆ ಒಬ್ಬರನ್ನು ಓಲೈಸಿ ಇನ್ನೊಬ್ಬರನ್ನು ಮೆಟ್ಟಿ ನಿಲ್ಲುವುದೇ ಎಂಬುದೇ ಸೆಕ್ಯುಲರ್ನ ಚರ್ಚೆಯ ಭಾಗವಾಗೋಯಿತು ದಟ್ ವಾಸ್ ಸೆಕ್ಯುಲರ್ ಅಂದರೆ ಎಲ್ಲರೂ ಸಮಾನರು ಎಂಬ ನೋಡುವ ಚರ್ಚೆ ನಡೆಯಲೇ ಇಲ್ಲ ಅದರ ಬದಲು ಓಲೈಕೆ ರಾಜಕಾರಣದ ಒಂದು ಭಾಗವೇ ಸೆಕ್ಯುಲರ್ ಅನ್ನೋ ತರ ಚರ್ಚೆಗೆ ತಿರ್ಕೊಂಬಿಡುತ್ತೆ ಈ ಕಡೆ ಮಾತಾಡಿಬಿಟ್ರೆ ಇವರು ಇಂಡಿಯನ್ ಪಾಲಿಟಿಕ್ಸ್ ಅದನ್ನ ಸಮಸ್ಯೆ ಆಗಿದ್ದೆ ಅಲ್ಲಿ ಹಾಗಾಗಿ ಒಂದು ರೂಪವನ್ನ ನೀಡಿದಾಗ ಈ ಇಡೀ ಚಳವಳಿಗೆ ಅದಕ್ಕೆ ಒಂದು ಸಾಂಸ್ಥಿಕ ರೂಪ ಲಭ್ಯವಾಯಿತು ಈ ಸಾಂಸ್ಥಿಕ ರೂಪ ಲಭ್ಯವಾದಾಗ ನಾನು ಒಂದು ಒಂದು ಟಿ ವಿ ಮಾಡಬೇಕು ನಾವು ಮಾಡಿದ್ರೆ ಹೇಗೆ ಅಂತ ನಮ್ಗೆ ಅನ್ನಿಸ್ತಿರ್ಬೋದು ಅದನ್ನ ಮಾಡಿ ಅದನ್ನ ಕಟ್ಟಿದಾಗ ಅದಕ್ಕೊಂದು ರೂಪ ಬರುತ್ತೆ ಆ ರೂಪದಲ್ಲೇ ಪಬ್ಲಿಕ್ ಟಿವಿ ಅನ್ನೋದು ಕಾಣುತ್ತೆ ನಿಮಗೆ ಎಲ್ಲ ಏನೇನೋ ಹೇಳ್ಕೊತಿದ್ರೆ ಆಗಲ್ಲ ಅದಕ್ಕೊಂದು ರೂಪ ಬೇಕು ಎಲ್ಲದಕ್ಕೂ ಒಂದು ಒಂದು ಕಾಣಿಸ್ಬೇಕು ಏನಾದರೂ ನಮ್ಮ ಬರೀ ಹೇಳ್ಕೊಂಡಿದ್ರೆ ಆಗೋದಿಲ್ಲ ಅದು ಈ ಸಾಂಸ್ಥಿಕ ರೂಪ ಸಿಕ್ತು ಭಾರತೀಯ ಜನತಾ ಪಕ್ಷ ಆ ದಿನಮಾನಗಳಲ್ಲಿ ಈ ದೇಶದಲ್ಲಿ ಇಂದು ಇರುವ ಈ ಪರಿಸ್ಥಿತಿಗೆ ಬರುತ್ತೆ ಬರತ್ ಬರಬಹುದು ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನೇತಾರರೂ ಲೆಕ್ಕ ಹಾಕಿರಲಿಲ್ಲ ಎಲ್ಲವೂ ಕೂಡ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಭಿನ್ನವಾದ ಒಂದು ರಾಜಕಾರಣವನ್ನು ಕಾಂಗ್ರೆಸ್ ಅನ್ನು ವಿರೋಧಿಸಿ ಕಾಂಗ್ರೆಸ್ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ತಕ್ಕಂತೆ ನಾವು ಒಂದು ರಾಜಕಾರಣವನ್ನು ಮಾಡಿ ಬದಲಿ ಆಲ್ಟರ್ನೇಟಿವ್ ನೆರೇಟಿವ್ ಒಂದನ್ನು ಬಿಲ್ಡ್ ಮಾಡಬೇಕು ಪೊಲಿಟಿಕಲಿ ಅನ್ನೋದು ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಿತ್ತು ತಾನು ಅಂತಹ ಒಂದು ನಿಲುವನ್ನು ತೆಗೆದುಕೊಳ್ಳದಿದ್ದರೆ ತಾನೂ ಕಾಂಗ್ರೆಸ್ಸಿನಂತೆ ಸೆಕ್ಯುಲರ್ ಒಂಥರ ಸೆಂಟ್ರಿಸ್ಟ್ ಪಾಲಿಟಿಕ್ಸ್ ಅಲ್ಲಿ ಇರ್ತೀನಿ ನಾನು ಅಂತ ನನಗೂ ಕಾಂಗ್ರೆಸ್ಗೂ ಇರಬಹುದಾದ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನಾನು ಆ ವ್ಯತ್ಯಾಸವನ್ನು ಹಿಡಿದುಕೊಂಡು ಬಂದಾಗಲೇ ದೇಶದ ಮುಂದಕ್ಕೆ ಜನರಿಗೆ ಆಯ್ಕೆ ಸುಲಭವಾದೀತು ಎಂಬ ಅರಿವು ಅವರಿಗಿತ್ತು ಇವತ್ತೂ ಅಷ್ಟೇ ಆಯ್ಕೆಗಳು ಮಾಡ್ಕೋಬೇಕು ಜನ ಅಂತಂದರೆ ಅವರಿಗೆ ತುಲನೆ ಮಾಡಲು ಏನಾದರೂ ಪದಾರ್ಥಗಳು ಬೇಕು ಪೆನ್ ಬೇಕು ಅಂತಂದ್ರೆ ಹತ್ತು ಪೆನ್ ಇದ್ದರೆ ನಾನು ಒಂದು ಪೆನ್ನ ಆಯ್ಕೆ ಮಾಡ್ತೀನಿ ಹೊರತು ಒಂದೇ ಪೆನ್ ಇದ್ರೆ ನಾನು ಆಯ್ಕೆ ಮಾಡೋದಾದರೂ ಏನು ನಾನು ಅದನ್ನೇ ಕರೀತೀವಿ ಅದನ್ನೇ ಮಾಡಬೇಕು ನನಗೆ ಬೇರೆ ದಾರಿ ಇಲ್ಲ ಹಾಗಾಗಿ ರಾಜಕಾರಣ ಮತ್ತು ಚಿಂತನೆ ರಾಜಕೀಯ ಚಿಂತನೆಗಳಲ್ಲಿ ಜನರಿಗೆ ಒಂದು ಬದಲಿ ಆಲೋಚನೆಯನ್ನು ತಂದು ಅವರ ಮುಂದೆ ಇಟ್ಟಾಗ ಆ ಚಿಂತನೆಗಳ ತುಲನೆಗಳು ಪ್ರಾರಂಭವಾಯಿತು ಅದಕ್ಕೆ ಒಂದು ಸಾಂಸ್ಥಿಕ ರೂಪವೂ ಬಂತು ದೇಶವ್ಯಾಪಿ ಚಳವಳಿಗಳು ಅಥವಾ ಆಂದೋಲನಗಳ ರೂಪದಲ್ಲಿ ಇದು ಪ್ರಾರಂಭವಾಗ್ತಾ ಹೋಯಿತು ಜನ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ತಮಗೆ ತಾವು ಉತ್ತರಗಳನ್ನು ಹುಡುಕಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದ್ದ ಜನ ಆ ದಿನಮಾನಗಳಲ್ಲಿ ಎಚ್ಚರಿಕೆಯಿಂದ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗಿದ್ದಿದ್ರೆ ಆಗ್ತಿತ್ತೇನೋ ಆದರೆ ಆ ದಿನಮಾನಗಳಲ್ಲಿ ಇದೊಂದು ಚಿಲ್ಲರೆ ವಿಚಾರ ಎಂದು ಬಹುಶಃ ಟ್ರೀಟ್ ಮಾಡಿಕೊಂಡಿದ್ದಂತಹ ಕೆಲವರು ಬಿಕಾಸ್ ಅವತ್ತಿನ ಅವರ ರಾಜಕೀಯ ಶಕ್ತಿಯ ಪರಿಣಾಮವಾಗಿ ಬಟ್ ಅವರು ಒಂದು ಕಡೆಗೆ ಓಲೈಕೆಯನ್ನು ಮಾಡ್ತಾರೆ ಮಾಡಿದ್ರು ಅನ್ನೋ ಭಾವನೆ ಬಂದಿದ್ದಕ್ಕಿಂತ ಇದನ್ನ ಲೇವಡಿ ಮಾಡ್ತಾ ಹೋದರು ಇನ್ನೊಂದು ವರ್ಗವನ್ನು ಕಡೆಗಣಿಸಿ ಲೇವಡಿ ಮಾಡಿಬಿಟ್ರು ಬಹಿರಂಗವಾಗಿ ಲೇವಡಿ ಆಗೋಯ್ತು ಬಹಿರಂಗವಾಗಿ ತಮಾಷೆಗೆ ಒಳಗಾಯಿತು ಬಹಿರಂಗವಾಗಿ ಅದರ ಅದರ ಸೀರಿಯಸ್ನೆಸ್ಸನ್ನು ಅದರ ಗಂಭೀರತೆಯನ್ನು ಒಂದು ರೀತಿ ಹ್ಯಾ ಏನಿದೆ ಅಂತ ನಾನೇ ಕೇಳ್ಕೊಂಡಿದ್ದೀನಿ ಇದನ್ನು ಬಹು ಸಂದರ್ಭಗಳಲ್ಲಿ ಓಕೆ ಭಾಳ ಸಂದರ್ಭದಲ್ಲಿ ಇಂಥ ಲೇವಡಿಗಳಿಗೆ ನಾನು ಸಾಕ್ಷಿಯಾಗಿದ್ದೀನಿ ಭಾಷಣಗಳಲ್ಲೋ ವಾದ ಪ್ರತಿವಾದಗಳಲ್ಲೋ ಸಾಕ್ಷಿಯಾಗಿದ್ದೀನಿ ಇದು ಎಲ್ಲಿ ಮಿಸ್ ಹೊಡೀತು ಅಂತಂದರೆ ಜನರ ಭಾವನೆ ಬೇರೆ ರೀತಿಯಲ್ಲಿತ್ತು ಆದರೆ ಅದನ್ನು ಅವರು ನದಿಯಲ್ಲಿ ನೀರಿರುತ್ತೆ ಆದರೆ ನದಿಯಲ್ಲಿರುವಂತಹ ನೀರನ್ನು ನಾವು ರೈತನ ಹೊಲಕ್ಕೆ ಹರಿಸಬೇಕು ಅನ್ನೋದೇ ಆದರೆ ಅದಕ್ಕೆ ಅಷ್ಟು ದೊಡ್ಡ ನದಿಯನ್ನು ಒಂದು ಸಣ್ಣ ನಾಲೆಯ ಮೂಲಕ ಒಳಗೆ ತರಬೇಕು ಒಂದು ನಾಲೆ ಬೇಕು ಅದಕ್ಕೆ ನಿಮ್ಮ ಮನೆಗೆ ನೀರನ್ನು ಬಿಡಬ್ಲ್ಯೂ ಎಸ್ ಎಸ್ ಪಿ ನವರ ಯಾರು ತಂದು ಕೊಟ್ಟು ಬಿಡ್ಬೋದು ಆದರೆ ನಿಮ್ಮ ಮನೆ ಒಳಗೆ ನೀರು ಬರಬೇಕು ಅನ್ನೋದಕ್ಕೊಂದು ಪೈಪ್ ಬೇಕು ಆ ಪೈಪ್ ಇಲ್ದಿದ್ರೆ ನೀರ್ ಮನೆ ಹತ್ರಕ್ಕೆ ನೀರು ಬಂದೇನು ಪ್ರಯೋಜನ ಬಂದೇನು ಪ್ರಯೋಜನ ಒಳಕ್ಕೆ ಬರಬೇಕು ಅಂದ್ರೆ ಪೈಪ್ ಬರಬೇಕು ಜನರ ಭಾವನೆ ಒಂದು ನದಿಯಂತೆ ಉಕ್ಕಿ ಹರಿತಾ ಇತ್ತು ಅದಕ್ಕೊಂದು ಚಾನಲ್ ಬೇಕಿತ್ತು ಆ ಚಾನಲ್ ಎಂಬ ಸಾಂಸ್ಥಿಕ ರೂಪವನ್ನ ಬಿ ಜೆ ಮತ್ತು ಆರ್ ಎಸ್ ಕೊಡ್ತಾ ಹೋಯಿತು ಆರಂಭ ಮಾಡುತ್ತೆ ಡೌಟೇ ಇಲ್ಲ ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅದರಲ್ಲಿ ಇದರ ಪರಿಣಾಮ ಏನಾಯಿತು ಅಂತಂದರೆ ಜನರಿಗೆ ಒಂದು ವೇದಿಕೆ ಸಿಕ್ತು ಆ ವೇದಿಕೆಯನ್ನು ತುಲನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅದರ ಪರಿಣಾಮವಾಗಿ ಅದೊಂದು ದೇಶವ್ಯಾಪಿ ಆಂದೋಲನವಾಗಿ ತಿರುಗಿ ನಿಂತ್ಕೊಂಬರ್ತು ಇಲ್ಲದಿದ್ದರೆ ಅಂದು ಏನು ಏನೂ ಅಲ್ಲದಂತಹ ಲಾಲಕೃಷ್ಣ ಅದ್ವಾಣಿಯವರು ರಥಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ ಹಳ್ಳಿ ಹಳ್ಳಿಗಳಲ್ಲಿ ಅಯೋಧ್ಯೆಯನ್ನು ಕೇಳದೇ ಇದ್ದವ್ರವೇ ಮತ್ತೆ ನಮ್ಮ ಗ್ರಾಮಗಳಲ್ಲಿ ಏನಿರುತ್ತೋ ಏನಿರಲ್ವೋ ಗೊತ್ತಿಲ್ಲ ಒಂದು ರಾಮ ಇರುತ್ತೆ ಹೌದು ಹ ಅಲ್ಲಿ ಏನಿರುತ್ತೋ ಏನಿರಲ್ವೋ ಅಲ್ಲಿ ನೀರು ಇಲ್ದೇ ಇರ್ಬೋದು ಚರಂಡಿ ಇಲ್ಲದೆ ಇರಬಹುದು ವಿದ್ಯುತ್ ಇಲ್ದೇ ಇರ್ಬೋದು ಶಾಲೆ ಇಲ್ಲದೆ ಇರ್ಬೋದು ಒಂದು ರಾಮಂದಿರ ಇರುತ್ತೆ ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲಿ ಎಲ್ಲಾ ಊರುಗಳಲ್ಲಿ ಹೆಚ್ಚು ಕಡಿಮೆ ನಾನು ಒಂದು ರಾಮ್ ರಾಮ ಒಂದು ಊರಿರುತ್ತೆ ಒಂದು ರಾಮ ದೇವಸ್ಥ ಒಂದು ರಾಮ ಮಂದಿರ ಅದು ಪುಟ್ಟದೋ ದೊಡ್ಡದೋ ಅದು ಬೇರೆ ವಿಚಾರ ಹಾಗಾಗಿ ಬೇಗ ತಲಪತು ಒಂದು ಯುವ ಸಮೂಹ ಏನಿತ್ತು ಅದ್ರೊಳಗೆ ಹೋಗಿ ಸೇರ್ಕೋತು ಇದರ ಪರಿಣಾಮವಾಗಿ ಅದು ಒಂದು ಚಳವಳಿಯಾಗಿ ರೂಪುಗೊಳ್ಳುತ್ತೆ ಈ ಚಳವಳಿಯ ಆಳ ಮತ್ತು ಅಗಾಧತೆಯನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅಂದಿನ ಆಡಳಿತದಲ್ಲಿದ್ದಂತಹ ಪ್ರಭುಗಳು ತಮ್ಮ ಬಿಗಿಯನ್ನು ಕಳ್ಕೊಳ್ತಾ ಹೋದರು ಇದರ ಸಿಗ್ನಲ್ಗಳು ಒಂದೇ ದಿನ ಬರಲಿಲ್ಲ ಅಲ್ಲಲ್ಲಿ 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 ಪ್ರಕಟವಾಗೋದಕ್ಕೆ ಪ್ರಾರಂಭ ಇದರ ಸಿಗ್ನಲ್ಗಳು ಅಂದರೆ ದೇಶದ ಜನದ ಆಯ್ಕೆಗಳು ಬದಲಾಗ್ತಾ ಇವೆಯೇನೋ ಅನ್ನೋ ಅನ್ನೋದು ಬದಲಾಗ್ತಾ ಹೋಯಿತು ಹಿಂದೂ ಸಮಾಜ ಯಾವತ್ತೂ ಒಂದು ರೀತಿ ಏಕಶಿಲೆಯಂತೆ ಆಲೋಚನೆ ಮಾಡಿ ಎದ್ದು ನಿಂತಿರುವಂಥ ಸಮಾಜವಾಗಿ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾವಾಗಲೂ ಆಗಿರಲಿಲ್ಲ ಅದು ಅದು ಯಾವಾಗಲೂ ಒಂದು ರೀತಿ ಜಾತಿ ವ್ಯವಸ್ಥೆಯ ಒಳಕ್ಕೆ ಸಿಕ್ಕಾಕ್ಕೊಂಡು ಅದು ಭಿನ್ನವಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದು ರಾಜಕೀಯವಾಗಿ ನಾನು ಹೇಳ್ತಿರೋದು ನಂಬಿಕೆಗಳು ದೇವರ ವಿಚಾರದಲ್ಲ ಎಲ್ಲರಿಗೂ ಒಂದೊಂದು ದೇವರಿದೆ ಒಂದೊಂದು ಇದಿದೆ ಇದೆ ಒಂದೊಂದು ದಿ ಕಥೆ ಬೇರೆ ಆದರೆ ಒಂದು ಒಂದು ಏಕಶಿಲೆಯಂತೆ ಅದು ಎದ್ದು ನಿಂತಿರಲಿಲ್ಲ ಅದು ಈ ಒಂದು ರಾಮನ ವಿಚಾರ ಏನು ಮಾಡಿಬಿಡ್ತು ಅಂತಂದರೆ ಆ ರೀತಿಯ ಚಿಂತನೆಗಳಿಗೆ ಒಂದು ರೀತಿ ದಾರಿ ಸಿಕ್ಕಿಬಿಡ್ತು ಜಾತಿಗಳನ್ನು ಮೀರಿ ಜನ ಅದರೊಳಕ್ಕೆ ಹೊರಟೋದು ಇದರ ಬಹುದೊಡ್ಡ ಲಾಭವನ್ನು ಸಹಜವಾಗಿ ಭಾರತೀಯ ಜನತಾ ಪಕ್ಷ ಪಡ್ಕೋತಾ ಹೋಯಿತು ಅಲ್ಲಿಯವರೆಗೆ ಬ್ರಾಹ್ಮಣರು ಮತ್ತು ಮಧ್ಯ ಮೇಲ್ವರ್ಗದ ಜಾತಿಗಳ ಒಂದು ಪಕ್ಷವೆಂದೇ ಪ್ರತಿಬಿಂಬಿತವಾಗುತ್ತಿದ್ದಂಥ ಭಾರತೀಯ ಜನತಾ ಪಕ್ಷಕ್ಕೆ ಉಳಿದ ಜಾತಿಗಳೆಲ್ಲವೂ ಒಳಕ್ಕೆ ಸೇರ್ಕೋತಾ ಹೋದು ರಾಜಕೀಯವಾಗಿ ನಾನು ಮಾತಾಡ್ತಿರೋದು ಅಗಾಧ ಶಕ್ತಿ ತುಂಬಾ ತುಂಬ ಬೇಸ್ ದೊಡ್ಡದಾಗೋಯಿತು ಒಂದು ಪಕ್ಷಕ್ಕೆ ಯಾವಾಗ ಆಯ್ತು ಜನ ಆಯ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇಲ್ಲಿಗೆ ಬಂದು ನಿಂತು ಗೊತ್ತು ಆರಂಭದ ದಿನಗಳಲ್ಲಿ ಇದರ ಸೈನ್ ಸಿಗ್ನಲ್ ಗಳು ಯಾರಿಗೂ ಕೂಡ ಗೊತ್ತಾಗ್ತಾನೆ ರಾಜಕೀಯವಾಗಿ ಯಾವಾಗ್ಲೂ ಅಷ್ಟೇ ಸಣ್ಣ ಸಣ್ಣ ಚಳವಳಿಗಳ ರೂಪದಲ್ಲಿ ಪ್ರಾರಂಭವಾಗುವುದನ್ನ ಅಧಿಕಾರದಲ್ಲಿರುವವರು ಇದರಿಂದ ಏನೂ ಆಗುವುದಿಲ್ಲ ಇದೊಂದು ಸೊಳ್ಳೆ ಹೊಸ ಬಿಡ್ತೀನಿ ನಿಂತ ಅನ್ಕೊಂಡಿರ್ತಾರೆ ಮಹಾತ್ಮಾ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ವಾಪಸ್ ಬಂದ ನಂತರ ಅವರು ಪ್ರಾರಂಭ ಮಾಡಿದ್ದಂತ ಸ್ವಾತಂತ್ರ್ಯ ಚಳುವಳಿಯನ್ನು ಬ್ರಿಟಿಷರು ಹಾಗೆ ಅನ್ಕೊಂಡಿತ್ತು ಅವರು ಹಾಗೆ ಅನ್ಕೊಂಡಿತ್ತು ಏನಾದೀತು ಈ ಫಕೀರನ ಕೆಲ ಕೈಯಲ್ಲಿ ಇವ್ನ ಕೈಲಿ ಏನಾಗುತ್ತೆ ಈ ಫಕೀರ ಶಾಂತಿ ಶಾಂತಿ ಅಂದ್ಕೊಂಡು ಅಹಿಂಸೆ ಅಹಿಂಸೆ ಅಂದ್ಕೊಂಡು ಇವನು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋದು ಇಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗೋದು ಮತ್ತು ಏನಾಗುತ್ತೆ ಬಡದಾಕ್ತೀವಿ ಇದನ್ನು ಅಂತ ಅಂದ್ಕೊಂಡ್ರು ಈ ದಿಮಾಕು ಸಾಮಾನ್ಯವಾಗಿ ಪ್ರಭುತ್ವದಲ್ಲಿರುವಂತಹ ಅಧಿಕಾರದಲ್ಲಿರುವ ಎಲ್ಲರಿಗೂ ಬರುತ್ತೆ ನಾನು ಹೇಳೋದು ಎಚ್ಚರಿಕೆ ಯಾಕಿರಬೇಕು ಎಲ್ಲರಿಗೂ ಇದರ ಸಂಬಂಧಪಟ್ಟವರು ಇದರ ಇದರ ಲಾಭವನ್ನು ಸಿಹಿಯನ್ನು ಉಂಡು ತಿಂದಿರುವವರು ಮತ್ತು ಇವತ್ತು ತಿನ್ನುತ್ತಿರುವವರು ಅವರ ಎಚ್ಚರಿಕೆ ಎಲ್ಲಿರಬೇಕು ಅಂದರೆ ಅವರೂ ಈ ಪ್ರಭುತ್ವದ ಮತಕ್ಕೆ ಸಿಕ್ಕೋಬಾರದು ನಾಳೆ ಅವರೂ ಅಷ್ಟೇ ಈ ಪ್ರಭುತ್ವದ ಮದಕ್ಕೆ ಸಿಲುಕಿಕೊಳ್ಳಬಾರ್ದವ್ರು ಎಲ್ಲರೂ ಮಾಡುವ ತಪ್ಪುಗಳು ಅದೇನೆ ಎಲ್ಲರೂ ತಪ್ಪು ಅದೇ ಮಾಡೋದು ಹಾಗಾಗಿ ಇವರೂ ಅದೇ ಮಾಡಿಕೊಂಡ್ರೆ ಅದು ಅವ್ರ ಹಣೆ ಬರಹ ಅದು ಅವ್ರಿಷ್ಟ ನಮಗೆ ಸಂಬಂಧ ಇಲ್ಲ ಆದರೆ ಭಾರತೀಯರಿಗೆ ಏನಾಯಿತು ಅಂತಂದ್ರೆ ಶ್ರೀರಾಮಚಂದ್ರ ಒಂದು ರೀತಿಯ ಸರ್ವಾಂತರ್ಯಾಮಿಯ ದೇವರು ಭಾಳ ದೇವರುಗಳನ್ನು ಬಹಳ ಜನ ಈ ದೇಶದಲ್ಲಿ ಅವರವರು ಪೂಜೆ ಮಾಡ್ಲಿಕ್ಕಿಲ್ಲ ಆದರೆ ರಾಮನ್ ಹಂಗಲ್ಲ ಎಲ್ಲರೂ ಪೂಜೆ ಮಾಡ ಒಂದು ರೀತಿ ಎಲ್ಲರೂ ಒಂದು ಪೂಜೆಗೆ ಸೇರ್ಕೊಳ್ಳುವಂಥದ್ದು ಜಾಗ ಹಾಗಾಗಿ ಅದರ ಲಾಭಗಳು ಬಂತು ಬಟ್ ಆ ದಿನಮಾನಗಳಲ್ಲಿ ಇದು ಜಾರಿಗೆ ಬರುತ್ತೆ ಅಂತ ನಾವು ಯಾರೂ ಅನ್ಕೊಂಡಿರಲಿಲ್ಲ ನಾವಲ್ಲ ನಮ್ಮ ಹಿಂದೆ ಇದ್ದವರು ಅಂದ್ಕೊಂಡಿರಲಿಲ್ಲ ಬಹುಶಃ ಇಷ್ಟು ಬೇಗ ಎಲ್ಲ ಆಗತ್ತೆ ಅಂದ್ಕೊಳ್ಳಿಲ್ಲ ಹಾಗಿದ್ರೆ ಯಾಕೆಷ್ಟು ತಡವಾಯಿತು ಎಂಬ ಪ್ರಶ್ನೆ ಆಗಾಗ್ಗೆ ನಮ್ಮನ್ನು ಕಾಡುತ್ತೆ ಭಾರತ ತನ್ನ ಆಯ್ಕೆಗಳನ್ನು ಬಹಳ ಚೆನ್ನಾಗಿ ಮಾಡಿತು ಅನ್ನಿಸ್ತು ನನಗೆ ಈ ವಿಚಾರದಲ್ಲಿ ನಾವು ಬಹುಸಂಖ್ಯಾತರಾಗಿದ್ದಂತಹ ಹಿಂದೂ ಸಮಾಜ ಬಹುಶಃ ಅಲ್ಪಸಂಖ್ಯಾತರ ಭಾವನೆಗಳನ್ನು ಹಾಸಿಕಿ ಸೈಡ್ಗೆ ಹಾಕಿ ದೇವಸ್ಥಾನ ಅಂದರೆ ದೇವಸ್ಥಾನ ಅದೇನು ಮಾಡ್ತೀರಾ ಮಾಡ್ಕೋ ಹೋಗಿ ಅಂತೇಳಿ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಅತಿರೇಕವೆಂಬಂತೆ ತರುವ ಮೂಲಕ ಬೇಕಾದ್ರೆ ಮುಗಿಸ್ಕೋಬೋದಾಗಿತ್ತೇನು ಬೇರೆ ಬೇರೆ ದೇಶಗಳೆಲ್ಲ ಮಾಡೋರು ಮಾಡಿದ್ದಾರೆ ಯಾಕೆ ಮಾಡಿಲ್ಲ ಸೋಫಿಯಾ ಇದನ್ನ ಈಗ ಚರ್ಚನ್ನು ವಿಶ್ವ ಮಾನ್ಯತೆಯಲ್ಲಿದ್ದಂತಹ ವರ್ಲ್ಡ್ ಹೆರಿಟೇಜ್ ಇದರಲ್ಲಿ ಇದ್ದಂತ ಕೆಡವಾಕಿಲ್ಲ ಅದನ್ನು ಮಸೀದಿಯಾಗಿ ಕನ್ವರ್ಟ್ ಮಾಡಿದ್ದೆ ಈಗ ಪಂಜಾಬ್ ಕರಾಚಿನಲ್ಲಿ ಒಂದು ಗುರುದ್ವಾರವನ್ನ ನಾಳೆ ಬೆಳಗ್ಗೆ ಮಸೀದಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ಕೋತಾಕೋತಿದ್ದಾರೆ ನಾವು ಆ ಮಾರ್ಗ ಹಿಡಿಲಿಲ್ಲ ಪ್ರಜಾಪ್ರಭುತ್ವವನ್ನು ಒಪ್ಪಿರುವಂತಹ ಈ ದೇಶ ಎಲ್ಲ ಭಾವನೆಗಳಿಗೆ ಜಾಗ ಕೊಟ್ಟು ಅದನ್ನ ಜನತಾ ನ್ಯಾಯಾಲಯ ಧಾರ್ಮಿಕ ನ್ಯಾಯಾಲಯ ಹಾಗೂ ಕಾನೂನಿನ ದೃಷ್ಟಿಯಲ್ಲೇ ಬಗೆಹರಿಸ್ಕೊಂಡು ಬಂದಿದ್ದಾಯ್ತು ತಾಳ್ಮೆಯಿಂದನೇ ಇದೀವಿ ತುಂಬ ತಾಳ್ಮೆ ಪ್ರದರ್ಶನ ಆಗಿದೆ ಇದರಲ್ಲಿ ಸ್ವಲ್ಪ ಅಲ್ಲ ನನ್ನ ಪ್ರಕಾರ ಈ ತಾಳ್ಮೆಯ ಪ್ರದರ್ಶನವಾಗಿದ್ದೇ ಒಂದಿಷ್ಟು ಜನರಿಗೆ ದೇಶವ್ಯಾಪಿ ಬೆಳೆಯಕ್ಕೂ ಜಾಗ ಸಿಕ್ತು ಜಾಗ ಸಿಕ್ತು ತವಕ್ಕಂತ ಅವತ್ತೇ ರಿಸಾಲ್ವ್ ಆಗಿದ್ದರೆ ಆ ಜನ ಈ ಮಟ್ಟಕ್ಕೆ ಇವತ್ತು ಬೆಳಿತಾನೆ ಇರಲಿಲ್ವೇ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಬ್ಬರಿಗೂ ನಂತರ ಆಗಿದೆ ಇಲ್ಲ ಅಂತ ಹೇಳಲ್ಲ ಒಬ್ಬೊಬ್ಬರಿಗೂ ನಂತರ ಅಷ್ಟ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಅದನ್ನ ಹಾಗಾಗಿ ಅಂತಿಮವಾಗಿ ಭಾರತ ತನ್ನ ಪ್ರಜಾಪ್ರಭುತ್ವದ ಗಟ್ಟಿ ತಳಹದಿಯ ಆಧಾರದ ಮೇಲೆ ನ್ಯಾಯಾಲಯಕ್ಕೆ ಅದನ್ನು ಬಿಡ್ತು ಬಹುಜನ ಈ ಪ್ರಶ್ನೆಯನ್ನ ಕೇಳ್ತಾರೆ ಯಾಕೆ ನರೇಂದ್ರ ಮೋದಿ ಅವರಿಗಾಗಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಬಹುಮತವನ್ನು ಪಡೆದುಕೊಂಡು ಬಂದಿದ್ದಂತಹ ಪಕ್ಷ ಮೊದಲ ತನ್ನ ಐದು ವರ್ಷಗಳ ಆಯಸ್ಸಿನಲ್ಲಿ ಯಾಕೆ ಇದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರವನ್ನು ಕಟ್ಟೇ ತೀರ್ತಾರೆ ನರೇಂದ್ರ ಮೋದಿ ಅಂತ ನಾವು ನಂಬಿದ್ವಿ ಕಟ್ಟರ್ ಹಿಂದುತ್ವವಾದಿಯಾಗಿ ಅದೇ ರೀತಿ ಪ್ರತಿಬಿಂಬಿಸಿಕೊಂಡಿದ್ದಂತಹ ಈ ವ್ಯಕ್ತಿ ಮಾಡ್ತಾರೆ ಅಂದ್ಕೊಂಡಿದ್ವಿ ಮೋಸ ಅಲ್ವಾ ಅಂತ ಅಂದ್ಕೊಂಡ್ರು ಆದರೆ ಅದಕ್ಕೆ ಅವಕಾಶವನ್ನು ಎಷ್ಟೇ ಕ್ಯಾಣ ಟೀಕೆ ಮತ್ತು ಆ ಅಚ್ಚುಚ್ಚುವಿಕೆ ಇದ್ದರೂ ಅದನ್ನು ತಡ್ಕೊಂಡು 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 ನ್ಯಾಯಾಲಯಕ್ಕೇ ಬಿಟ್ಟರು ಅಂತಿಮವಾಗಿದೆ ಅಂತಿಮವಾಗಿ ನ್ಯಾಯಾಲಯದ ತೀರ್ಪಿನ ನಂತರ ಇದೆ ಅಂದರೆ ಒಂದು ದೊಡ್ಡ ಮಾರ್ಗವನ್ನು ಅನುಸರಿಸಿದ್ದಾರೆ ಇದರಲ್ಲಿ ಇದು ಬಹಳ ಸುಲಭ ನನಗೆ ಬೇಕು ಅಂದ ತಕ್ಷಣ ಅದು ಆಗಬೇಕು ಅನ್ನೋ ಥರ ಒಂದು ರೀತಿ ನಿರಂಕುಶವಾದಿತ್ವದ ಭಾಗವಾಗಿ ಆಗಲಿಲ್ಲ ಆಗಿಲ್ಲ ಹಿಂದಿನ ಕಾಲದ ಮಹಾರಾಜ್ ಅರಮನೆ ಬೇಕು ಅನ್ಸಿದ್ರೆ ಅಲ್ಲಿ ಯಾರು ವಾಸ ಮಾಡ್ತಿದ್ದಾರೋ ಇಲ್ವ ಲೆಕ್ಕ ಕಿತ್ತು ಬಿಸಾಕ್ಬಿಟ್ಟು ಅರಮನೆಯನ್ನ ಮಾಡೋದು ತ್ರೀ ಗಾರ್ಜಸ್ ಡ್ಯಾಮ್ ಅನ್ನು ಚೈನಾ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ನೂರು ನೂರು ಸಾವಿರ ಸಾವಿರ ಹಳ್ಳಿಗಳನ್ನ ಕಿತ್ತು ಬಿಸಾಕಿಬಿಟ್ಟು ಮಾಡಿಬಿಟ್ರು ನಿರಂಕುಶವಾದಿತ್ವದ ಮತ್ತು ಸರ್ವಾಧಿಕಾರಿಗಳ ಲಕ್ಷಣಗಳವು ಬಟ್ ಮನಸ್ಸು ಮಾಡಿದ್ರೆ ಮಾಡಬಹುದಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಯಾಕಾಗಬಾರ್ದಾಗಿತ್ತು ಹಿಂದೆ ಶಾಬಾನು ಪ್ರಕರಣದಲ್ಲಿ ನಾ ಸಂವಿಧಾನವನ್ನು ತಿದ್ದುಪಡಿ ನಾವು ಮಾಡಲಿಲ್ವೇನು ಹೌದು ಹಾಗಾಗಿ ಇಲ್ಲೂ ತಿದ್ದುಪಡಿಯನ್ನು ಮಾಡಬೇಕು ಅದೇ ಪ್ರಕರಣವನ್ನು ಉಲ್ಲೇಖಿಸುತ್ತಾ ಬಹುಜನರು ವಾದವನ್ನು ಮಂಡಿಸಿದ್ರು ಏಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಇದು ಹಿಂದೂ ರಾಷ್ಟ್ರವೇ ಅಲ್ಲವೇ ಅನ್ನುವ ಪ್ರಶ್ನೆಯೇ ಅವರ ವಾದದಲ್ಲಿತ್ತು ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಅದರ ಬದಲು ಬಹಳ ಪ್ರಜಾಪ್ರಭುತ್ವವಾದಿಯಾಗಿ ಅದು ನ್ಯಾಯಾಲಯಕ್ಕೆ ಹೋಯಿತು ನ್ಯಾಯಾಲಯದಲ್ಲಿ ತನ್ನ ತೀರ್ಪು ಬಂದಿದೆ ಹಾಗಾಗಿ ಇನ್ನೂ ಇದನ್ನು ಯಾರಾದರೂ ವಿವಾದ ರೂಪಕ್ಕೆ ಕೈ ಹಾಕಿದ್ರೆ ನನ್ನ ಪ್ರಕಾರಗಳಲ್ಲಿ ಅವರು ನಾವೇ ಸ್ಥಾಪಿಸಿಕೊಂಡಿರುವಂತಹ ವ್ಯವಸ್ಥೆಯ ದ್ರೋಹಿಗಳು ಮತ್ತು ದೇಶದ್ರೋಹಿಗಳು ಹಾಗೂ ಅವರವರು ಪ್ರತಿನಿಧಿಸುವ ಸಮಾಜದ್ರೋಹಿಗಳು ಹೌದು ಅವರವರು ಪ್ರತಿನಿಧಿಸುವ ಅದು ಯಾರೇ ಮಾಡಲಿ ನಾನು ಹಿಂದೂ ಮುಸ್ಲಿಂ ಹೇಳ್ತಾ ಇಲ್ಲ ಯಾರೇ ಮಾಡಿದ್ರು ಅವರವರು ಪ್ರತಿನಿಧಿಸುವ ಸಮಾಜದ್ರೋಹಿ ಯಾಕಂದ್ರೆ ಇತ್ಯರ್ಥವಾಗಿರುವುದು ಎಲ್ಲಿ ಎಂದರೆ ನೀವೆಲ್ಲರೂ ಒಪ್ಪಿ ಅನುಮತಿ ಕೊಟ್ಟು ಇಲ್ಲಿ ಇತ್ಯರ್ಥ ಮಾಡಿಕೊಳ್ಳೋಣ ಎಂದು ಹೇಳಿದ ಜಾಗದಲ್ಲಾಗಿರೋ ಸುಪ್ರೀಂ ಕೋರ್ಟ್ ಯಾರಿಗೂ ಮೂಗುದಾರ ಹಾಕಿ ಕತ್ತಿಗೆ ದಾರ ಕಟ್ಟಿ ಎಳಕೋ ನಿಲ್ಲಿಸಿ ಇಲ್ಲಿ ತೀರ್ಥ ಮಾಡ್ಕೊ ಅಂತ ಯಾರೂ ಯಾರಿಗೂ ಹೇಳಿಲ್ಲ ಎಲ್ಲರೂ ಅಲ್ಲಿಗೆ ಬಂದಿದ್ದೀರಿ ಒಪ್ಪಿಸಿಕೊಂಡು ನಿಮ್ಮನ್ನು ನೀವು ನಿಮ್ಮನ್ನು ನೀವು ಒಪ್ಪಿಸಿಕೊಂಡು ಬಂದ ಮೇಲೆ ಅದನ್ನು ಮತ್ತೆ ವಿವಾದ ಮಾಡುವುದೇ ಆದರೆ ಈ ಮೂರು ದ್ರೋಹಿಗಳಾಗ್ತಾರೆ ಹಾಗಾಗಿ ಭಾರತ್ ಇವತ್ತಿನ ರಾಮ ಜನ್ಮಭೂಮಿಯ ಶಂಕುಸ್ಥಾಪನೆ ಒಂದು ಬರೀ ಶಂಕುಸ್ಥಾಪನೆ ಅಲ್ಲ ಅದೊಂದು ಹೊಸ ಚರಿತ್ರೆ ಅದೊಂದು ಹೊಸ ಕತೆ ಈ ದೇಶ ಮುಂದೆ ಸಾಗಬೇಕಾದ ಮತ್ತು ಸಾಗಬಹುದಾದ ಲಕ್ಷಣ ದಾರಿಗಳನ್ನು ತೋರಿಸಬಹುದಾದ ಒಂದು ಘಟನೆ ವಿ ಡೋಂಟ್ ನೋ ಹೆಂಗತ್ತಿದು ಅಂತ ಮುಗುದಿಲ್ಲ ಇದು ಈಗ ಆರಂಭ ಇದು ಮುಗುದಿಲ್ಲ ಆರಂಭ ಇದು ಮುಗುದಿಲ್ಲ ನನ್ನ ಲೆಕ್ಕಾಚಾರದಲ್ಲಿ